ಇಲ್ಲಲ್ಲ ಇವ್ರು ಎಂತ ಮಾಡೋದು ಗೊತ್ತಾ, ಫೋನ್ ಮಾಡೋತೇನೆ ಹನ್ನೆರಡರೆ ಈ ಸರ್ತಿ ನಿಮಗೆ 5 ಗಂಟೆಗೆ ಕೊಡ್ತೀಯ. 5 ಗಂಟೆಗೆ ಎಂತ ಓಲ್ ಹಿಂದೆ ಕೋಣೆ ಹಂಗೆ ಕೂರಿಸಿ ಒಂದು ನೀರು ಬಾಟ್ಲಿ ಕೊಡು. 5 ಗಂಟೆ ಹನ್ನೆರಡರೆ ನಿಮ್ಗೆ ಇನ್ನು 1/2 ಗಂಟೆ ಬಿಟ್ಟು ಕೊಡ್ತೀಯ. ನಿಂತ್ಕೊಂಡು ಸಾಕಾಯ್ತಾ, ಕುರ್ಚಿ ಕೊಡು. ನಂಗೆ ಕೊಡ್ತಾರೆ ಕೊಡ್ತಾರೆ ಅಂತ ಹೌದು. ಒಂದ್ಸರಿ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲ ಹಿಂಗೆ ಕೊಡ್ಲೆ, ತಡ ಆಯ್ತು. ರೂಮ್ ಕೊಟ್ಟು ರೂಮಿಗೆ ಹೋಯ್ ಚಿಲ್ಕ ಹಾಕೊಂಡಿ ಮಾರ್ರೆ. ನಾನು ಅಂದಾಜು ಮಾಡದ್ದಲ್ಲ, ನನ್ನ ಕರೀತ್ರು ಅದು ಹಳಿ ಬಾಗಿಲು ಏನು ತಾಳು ತೆಗು ಬತ್ತಲ್ಲ ಚಿಲ್ಕ ಯಾಳದು ಯಾಳದು ಅವರೆಲ್ಲ ಬಂದು ಕುಟ್ಟಿ ಮಾಡಿ ಕಡಿ ಕೆಲವ್ರು ಹೇಳೋದು ಬಹುಶಃ ಮಧ್ಯಾಹ್ನ ಒಂಚೂರು ಹದಾಯಿನ ಕಾಣ್ತಿ ಹೇಳೂ ಕಾಯಿಲ್ಲ. ಬಾಗಿಲು ತಾಳಲ್ಲಿ ಬಿದ್ದಿತ್ತಂದು ಯಾರು ಹೇಳೋದಿಲ್ಲ. ಮತ್ತು ಕೆಲವ್ರು ಹೇಳೋದು ಬಹುಶಃ ಮಂಡಿ ಅಭಿಷೇಕ ಅಂತ ಇಲ್ಲಿ ಬಂದು ಜೀವತ ಕಣ್ಣೇನು. ಇದು ನನಗೆ ರಗಳೆ ಅದು. ಮತ್ತು ಹಾಗೆ ಟೀಕೆ ಟಿಪ್ಪಣಿ ಅಂದ್ರೆ ಹಾಗೆ ಎಂತ ಹೇಳೋಕ್ಕಿಲ್ಲ, ಎಲ್ಲರೂ ಅದೆಲ್ಲ ಟೀಕೆ ಟಿಪ್ಪಣಿ ಎಂಬುದು ನಮಗೆಲ್ಲ ನಮಗಂತೇಳಿಲ್ಲ. ಸಮಾಜದಲ್ಲಿ ಎಲ್ಲ ಕಡೆಯಲ್ಲೂ ಇರುತ್ತೆ. ಒಂದು ಟೀಕೆ ಟಿಪ್ಪಣಿ ಅಂದರೆ ನಾನು ಒಂದು ಹೆದರದ್ದಂದ್ರೆ ನನ್ನ ಮದಿ ದಿವಸ ನಾನು ಎಲ್ಲರೂ ಹೆಣತಿ ಜೋಕ್ಸ್ ಹೇಳೋದು ಅದೆಲ್ಲ ಹೇಳೋದು ಬಿಟ್ಟಿದೆ, ಕೈದು ಮಾಡಿದೆ. ಧಾರಾವಾಹಿದು ಹೆಣತಿದು ಅಡ್ವರ್ಟೈಸ್ಮೆಂಟ್ ಇದು ಅದೆಲ್ಲ ಹೇಳೋದು ಕೈದು ಮಾಡಿದೆ. ಕೆಲವ್ರು ನಂಗೆ ಬೈದಿ, ಕೆಲವು ಸರಿ ಎಂತ ಆಗೋದು ಕೇಳಿದ್ರೆ ನಾವು ಇಲ್ಲಿ ಹೇಳಿ ಹಾಪದು ಅದೇನೋ ಹೆಚ್ಚು ಕಡಿಮೆ ಹಾಪದು. ನಾಳೆಗಷ್ಟನ್ನು ತೆಗೆದು ಕ್ಲಿಪ್ ಕಟ್ ಮಾಡಿ ಹಾಕಿ ಈ ಪಾಪಿ ಸಿಗುವ ತನಕ ಶೇರ್ ಮಾಡಿ ಅಂತ ಹಾಕು. ಪಾಪಿ ಬಂಟ್ರೆ ಬಂದಂಗಿಲ್ಲ, ಅತ್ತಿಗೆ ಉಪಯೋಗಿಲ್ಲ, ಹಂದ ಅಡಿಗೆ ಹೋಯ್ದ. ಇಲ್ಲಿ ಯಾರನ್ನಾರು ಕೇಂದ್ರ ಹುಡುಕೋದು ಕಾಡಿ ಈ ಪಾಪಿ ಬಾಪದ ಬೇಡ ಅಂದೆ. ಕೆಲವು ಸರಿ ಅಧಿಕ ಪ್ರಸಂಗ ಎಲ್ಲ ಕೊಯ್ದು ಮಾಡಿದ್ದೀನಿ ನಾನು. ಈಗ ಧಾರಾವಾಹಿ ಸುದ್ದಿ ಮಾತಾಡೋದಿಲ್ಲ, ಯಾಕೆಂದ್ರೆ ಆಗಳಿಗೆ ಎಡ್ಚಟ್ಟಿ 18-20 ವರ್ಷದ ಗಂಡುಗಳು ಲವ್ ಸ್ಟೋರಿ ಧಾರಾವಾಹಿ. ಈಗ ಹಂಗಲ್ಲ, 40 ವರ್ಷದ ಹಳಿಯರದ್ದೆಲ್ಲ ಲವ್ ಸ್ಟೋರಿ ಅಪ್ಪ. ಹೌದಾ ಧಾರಾವಾಹಿ? ಅಲ್ಲ ಸಂದೀಪ್ರ, 40 ವರ್ಷದ ಎಲ್ಲ ಹೊಳಸಿ ಹೊಯ್ಕೊಂಡಿರತ್ತೆ ಅಂತ ಜಬ್ಬು ಕೊಯ್ಡೆ ಅಂತ ಕದಲ್ಲ. ಹಾಂ, ನಂಗೆ ಗೊತ್ತಾಗ್ತಿಲ್ಲಪ್ಪ, ನಂಗೆ ಗೊತ್ತಿಲ್ಲ ಒಟ್ಟು. ಅಲ್ಲ ಅಡ್ವರ್ಟೈಸ್ಮೆಂಟ್ಗಳಾರು ಹಾಗೆ ಅದೆಂತ ಇರಲಿ, ಅದನ್ನೆಲ್ಲ ಕಡಿಮೆ ಮಾತಾಡೋ ಅಡ್ವರ್ಟೈಸ್ಮೆಂಟ್ ತಿಂಡಿ ತಿನಿಸುಗಳ ಬಗ್ಗೆ ಎಲ್ಲ. ಆ ಮದಿ ದಿವಸ ಎಲ್ಲರಿಗೂ ನಾವು ಮದಿ ಕಾಗದ ಕೊಡತ್ತಷ್ಟೊತ್ತು ಕೆಲವ್ರು ಕಾಗದ ಕೊಟ್ಟ ಕಂಡ್ರೆ ಕೂಡಲೇ ಹೇಳೋದಿರುತ್ತೆ ಮದಿ ಎಲ್ಲ ನಿನ್ನ ಕಣ್ಣು ಎತ್ಮೆಟ್ಟಿತ್ತ ಕಾಗದಂಗೆ ಹಾಕಲ್ಲ ಮದಿ ಎಲ್ಲ ಅಂದೇಳಿ ತಕಣಿ ಕಾಣಿ. ಅವ್ ಕಡ್ಡಿಲ್ಲ ಕಡೆಗೆ ಮದಿ ಬಂದಲ್ಲು ಮದಿ ತಯಾರಿಯು ಭಾರಿ ಚಂದ ನಮ್ಮಲ್ಲೆಲ್ಲ. ಇದು ಹೆಂಗಸರು ಮಾತಾಡು, ಸೀರೆ ನಾವು ಎಲ್ಲಿ ಪರ್ಚೇಸ್ ಮಾಡುವ? ಜಯಲಕ್ಷ್ಮಿಗೆ ಹೋಪ್ಪ, ಉದ್ಯಾವರಕ್ಕೆ ಹೋಪ್ಪ, ಪೋತೀಶಿಗೆ ಹೋಪ್ಪ, ಅಲ್ಲೆಲ್ಲೋ ಕಂಚಿಗೆ ಹೋಪ್ಪ. ಮತ್ತು ಒಂದು ಗಣಸರಿಗೆ, ಇವತ್ತು ನೀವೆಲ್ಲ ಗ್ರಾಮೀಣ ಕ್ರೀಡೆ ಇಟ್ಟಿರಲ್ದ, ಬರುವ ವರ್ಷ ನಿಮಗೆ ಎಡದ್ರೆ ಇದೊಂದು ಕ್ರೀಡೆ ಇಟ್ಟು ನೋಡಿ. ಬೆಳಿಗ್ಗೆ ನಿಮಗೆ ಎಡದ್ರೆ ಇದೊಂದು ಕ್ರೀಡೆ ಇಟ್ಟು ಗಣಸರು ವಿನ್ ಆಯ್ಕೆ, ಹೆಂಗಸರನ್ನು ಮನೆಯಿಂದ ಬೇಗ ಹೊಯ್ಡ್ಸು ಅತ್ತ ಕಾಣ್ತು. ನಾನು ಈಗಲೇ ಸೋಲು ಒಪ್ಕೊಂತೀವಿ, ಬರುವ ವರ್ಷ ಕಾಯ್ತಲ್ಲ. ನಾನು ಈಗಲೇ ಸಾಧ್ಯವಿಲ್ಲ ನಿಮಗೆ ಏನೇನು ಮಾಡಿರಿ, ಒಂದು ತಿರಿ ಕಟ್ಟಿ ತಿರಿ ಎಳಿಲಕ್ಕೆ, ಮುಡಿ ಕಟ್ಟಿ ಮುಡಿ ಎಳಿಲಕ್ಕೆ, ಒಂದು ಹೆಂಗಸಿನ ಪ್ರೋಗ್ರಾಮ್ ಈಗ ಬೇಗ ಹೊರಡಿಸೋಕೆ ಸಾಧ್ಯವಿಲ್ಲ. ಹೊರಡಿಸೋದಂತಾರೆ ಅವನಿಗೆ 8 ಎದೆ ಇತ್ತಂದರ್ಥ. ಯಾರೋ ಆಗಲ್ಲ ಕೇಳ್ರಿ, ನೀವು ಹೆಂಡತಿನ ಯಾಕೆ ಕರ್ಕ ಬತ್ತಿಲ್ಲ ಅಂದ್ರೆ ಇದಕ್ಕೆ ಹೊಡುಕಾತಲ್ಲ. ಅದಕ್ಕೆ ಯಾರೋ ಹೇಳ್ರಿ ಹಿಂಗೆ ಮದಿಗೆಲ್ಲ ನಿಂತ್ಕೊಂಡಿತ್ತು ನಾವು, ಮದಿಗೆಲ್ಲ ವಿಶ್ ಮಾಡು ಬಂದರು, ಬಂದರು ಸಾಕುವಕ್ಕ ಬಂದರು ಮಾತಾಡ್ರು, ನರಸಿಂಹಣ್ಣ ಬಂದರು. ಮತ್ತು ಮದಿ ಬಟ್ಟೆ ತೆಗೋತೀನಲ್ಲ ಹೆಂಗಸರು ಹೇಳು ಸಾಪ್ ನಿಮ್ಗೆ ಗಣಸರು, ನಂಗೆ ಸೀರೆ ಎಲ್ಲ ಹಾಕಿ ಇದು ಹಾಕಂದ್ರೆ ನನಗೆ ನಿಮ್ಮ ಕಳೆದ ವರ್ಷ ತೆಗೆದು ಬೆಳಿ ಅಂಗಿ ಕ್ವಾಲಕ್ಕೆ ತೆಗೆದಿತ್ತಲ್ಲ ಅದನ್ನು ಒಗೆದು ಹಾಯ್ಕಣಿ. ನಮ್ಮ ಅಣಿ ಬರೋಷ್ಟೇ ಎಲ್ಲರು ಕಡೆಗೆ ಮದಿ ಬಂದು ಹೆಂಗಸರೆಲ್ಲ ಮಾತಾಡೋದು ನಂದೇ ಮದಿಗೆ, ಯಾರದ್ದಾರ ಮದಿಗಲ್ಲ, ನಿಂತ್ಕೊಂಡಿರು ಎಲ್ಲ ವಿಶ್ ಮಾಡೋದು. ಹಾಂ ಊಟ ಮಾಡಿ ಹೋಯ್ನಿ, ಸಾಯಂಕಾಲ ಸಮಾನ ಊಟಕ್ಕೆ ಬನ್ನಿ, ಆ ಶಾಸಕಗಳೆಲ್ಲ ಹಾಕೋದು ಮಾತಾಡೋದು, ಬನ್ನಿ ಬನ್ನಿ ನಿಂತ್ಕೊಂಡು ಮಾತಾಡಿ ಆಯ್ತು ಎಲ್ಲರೂ ವಿಶ್ ಮಾಡಿ. ಕಡೆಗೆ ಒಂದು ಹೆಂಗಸು ಸಾಕುವಕ್ಕ, ಅದು ಯಾರು ಇದ್ಯಾರು ಇದ್ಯಾರು ಇಲ್ಲ ಲೈವ್ ಇತ್ತ? ಲೈವ್ ಇದ್ರೆ ನಂಗೆ ಹೆಸರು ಹೇಳೋದಿಲ್ಲ, ಯಾಕೆ ಗೊತ್ತಾ, ಹೆಂಗಸು ಇನ್ನೂ ಜೀವಿತ್ ಅವ್ರು ಇಲ್ದಿರ ನಾ ಜೀವ ಹೇಳ್ತಿದ್ದೆ. ಯಾಕೆ ಗೊತ್ತಾ, ಈ ಅಲ್ಲ ಅವ್ರು ಬಂದು ಹೇಳ್ರು ಹಾಯ್ ಎಲ್ಲರೂ ವಿಶ್ ಮಾಡಿ, ನಮಸ್ಕಾರ ನಮಸ್ಕಾರ, ನಿನ್ನ ಜೀವನ ಸುಖಮವಾಗಿರಲಿ, ನಿನ್ನ ವೈವಾಹಿಕ ಜೀವನ ಆನಂದಮಯವಾಗಿರಲಿ. ಅದು ಆ ದಿವಸಕ್ಕೆ ಮಾತ್ರ, ಮತ್ತೆ ಹೇಗಳಿಕ್ಕೂ ಇರುವುದಿಲ್ಲ. ಆಯ್ತಂದೇಳಿ ಎಲ್ಲ ವಿಶ್ ಮಾಡಿ ಹಾರ ಮೇಲೆ ಕೊನೆಗೆ ಆಚಿ ಬದಿ ಲೈನಂಗೆ ಕೂತಾರೆ. ಕೆಲವರು ವಿಶ್ ಮಾಡೋತೀನಿ ಹೇಳೋದು ಎಲ್ಲ ಕೈ ಕೊಟ್ಟು ಈಚಿ ಬದಿಂಗ್ ಸಾಕುವಕ್ಕ ಉಣ್ಕೊಂಡು ಹೋಯ್ನಿ ಅಂದು. ಹಾಂ ಉಂಬ ಅಡ್ಡಿಲ್ಲ, ಸೈಡಿ ನಿಂತ್ಕೊಂಡು ಅವ್ರು ಹೇಳೋದು ಅವ್ರವ್ರ, ಯಾಕಂದ್ರೆ ನಾ ಟೀಕೆ ಟಿಪ್ಪಣಿಗೆ ಹೇಳೋದು ಇದು ಅವನಿಗಾಪ ಹೆಣ್ಣಲ್ಲ. ಯಾರು ನಿಂಗೆ ಪ್ರಜ್ವಲ್ ನಿಂಗೆ ಗೊತ್ತಿತ್ತ? ಅಲ್ಲ ನಾನು ಇನ್ನು ಮದಿ ಕರೀಕ, ಇನ್ನು ಬೈಕಿ ಮದಿ ಕರೆದ್ರೆ ಏನು ಹೇಳೋರು ಅವರು? ಏನು ಪಣಕ ಮಾರಯ್ಯ, ಏನು ಪಣಕ ನೀವು, ಹಾ ಏನು ಗಜಲ, ಹಾ ಬಾಯಿ ಕಳಿಕದಿಲ್ಲ.
ನಾನು ಎಂಥದ್ದು ಮಾತಾಡಿದ್ಲು, ಇವನಿಗ ಹೆಣ್ಣಲ್ಲ, ಕೆಲವ್ರು ಮತ್ತೆ ಬದಿಗೆ ನಿಂತು ಬೇರೆಯವ್ರ ಮದಿಗೆ ಅದಲ್ಲಿ ಹೇಳೋದು, ಹೆಣ್ಣು ಒಂಚೂರು ಎಣ್ಣು ಕಪ್ಪ, ಇವಳೇನು ಸಾಂಬಾರ್ ಬ್ಯಾಳಿ ಸುಳಿ ಬೆಳಿ ಹೆಲ್ಸಿನ ಹಣ್ಣು ಸಾರಿ ನಮ್ಮದು ಕಣ್ಕಣ್ಕಲ್ದ ಮೊದಲ, ಹೆಣ್ಣು ಒಂಚೂರು ಬೆನ್ನು ಬೊಗ್ಗಲ, ಇವಳೇನು ದಟ್ಟ ಬಾಯಿಣಿ ಒಣಕಿ, ಇವಳು ಹಿಂಗೆ ಕೊಟ್ಲ ಆಮಿ ಕಣ ಹರ್ಕ ಬಂದನ್ ಗೊತ್ತಿಲ್ಲ. ಟೀಕೆ ಟಿಪ್ಪಣಿ ಯಾರಿಗಾರು ಮಾಡೋದಿದ್ರೆ ಮೊದಲು ಅದನ್ನು ಕಣ್ಕಣಕ್ಕೆ, ನಮ್ಮದು ಎಷ್ಟು ನಮ್ಮದು ಏನು ಅಂದು ಕಣ್ಕಣಕ್ಕೆ, ಆಮೇಲೆ ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿ ಮಾಡಕ್ಕೆ. ಅದಕ್ಕೋಸ್ಕರ ಹೇಳೋದು, ನಮ್ಮದನ್ನು ನೋಡಿಕೊಂಡು ಆಮೇಲೆ ಇನ್ನೊಬ್ರಿಗೆ ಹೇಳುವ, ಆಮೇಲೆ ಸಮಾಜದ ಡೊಂಕನ್ನು ತಿದ್ದುವ. ಇವೆಲ್ಲ ನಾವೆಲ್ಲ ಕೆಲವೊಂದು ಕಿವಿಯಾರ ಕೇಳಿದ್ದು, ಕೆಲವೊಂದು ಹೋಗ್ತಾ ಬರ್ತಾ ಕೇಳಿದ್ದು. ದೀಪಕ್ ಶೆಟ್ರೆ ಟೈಮ್ ಆಯಿತಾ ನಿಮ್ಮದಿರಲಿ. ಎಲ್ಲ ವಿಧದಲ್ಲೂ ನಮ್ಮ ಭಾಷೆ ಹಾಗೆ ಎಲ್ಲರಿಗೂ ಒಂದು ರೀತಿಯ ಚಂದ ಇದು ಸಿಕ್ಕುವಂಥದ್ದು. ಕೆಲವು ಸರಿ ಅನೌನ್ಸ್ ಮಾಡುವಂಥದ್ದು, ಹೋದಲ್ಲಿ ಹೇಳುವಂಥದ್ದು, ಪ್ರೈಸ್ ಕೊಡುವಂಥದ್ದು, ಎಂತೆಂಥ ಚಂದ. ಮನೆಯಲ್ಲಿ ಕೆಲವರೆಲ್ಲ ಮನೆಗೆ ಹೊರಕೊಳ್ಳೆ ಉಪಚಾರ, ಇಲ್ಲೆಲ್ಲ ಇವ್ರು ಬಂದ್ರ ಕೂಡ ಪರೂರಿಂದ ಬಂದ್ರ ಕೂಡ ಬನಿ ಕೂಕಣಿ ನೀರು ಕುಡಿನಿ ಊಟ ಮಾಡ್ರಿಯ ಎಲ್ಲ ಕೇಮಂತ ಚಂದ ಇದು ಲೈಕ್. ಕೆಲವು ಸರಿ ಮನೆಗೆ ಹೋದಲ್ಲೆಲ್ಲ ಹೇಳೋದಿರುತ್ತೆ, ಎಂತ ಏನು ಬಂದ್ರಿ ಎಂತ ಇಲ್ಲ, ಒಂಚೂರು ಹಿಂಗೆ ಬೇಕಿದೆ. ಹೌದಾ, ಸ್ವಲ್ಪ ಹೊತ್ತು ಮಾತಾಡಿ ಅವ್ರಿಗೆ ಬೋರ್ ಅರಸೆ, ಅಥವಾ ಈಗ ಮನೆಗೆ ಯಾರು ಬಂದರೆ ಹೆಚ್ಚು ಹೊತ್ತು ಕೂರಿಸ್ಕೊಳ್ಳುವ ಒಂದು ವ್ಯವಧಾನವೇ ನಮಗಿಲ್ಲ. ಅವ್ರು ಎಷ್ಟೊತ್ತಿಗೆ ಹಾತ್ರ ಅನ್ಕಾವು ಹೊಯ್ನಿ ಅಂದು ಹೇಳೋಕತ್ತ. ಕೆಲವರೆಲ್ಲ ಹೆಂಗೆ ತಿರ್ಕಾಣಕ್ಕೆ, ಅದು ನಿಮ್ದ ಮೆಟ್ಟು ನಾಯಿ ಕಚ್ಕೋತಕ್ಕಂತ. ಹೌದೇ ನಂದೇ ತಡೀನಿ ತಡೀನಿ, ನನ್ನ ಕಣ ಇದ್ದ ಮರ್ಯಾದೆ ಬಿಟ್ಟಾರ ನಾ ಮೆಟ್ಟಂತ ಒಳ ಬೆಚ್ಕಂತ್ರ. ಅದು ಯಾವ್ದು ನಾಯಿ ನಿಮ್ಮ ಮೆಟ್ಟಕ್ಕಂತ ಅಲ್ಲಿ ಕಚ್ಚತ್ತಲ್ಲ. ಆಯ್ತು ಮತ್ತೆ ಕೆಲವರು ಬಹುಶಃ ನಾ ಬರೀ ಮಾತಾಡ್ತೇ ಕಂಡಿ, ಮನೆ ಯಜಮಾನ್ರಿ ಹೇಳೋದು ಮಾತಾಡ್ತೇ ಕಂಡಿ, ಬಹುಶಃ ನಿಮ್ಗಿನ್ನು ಎಷ್ಟು ಬದಿಗೆಲ್ಲ ಹಾಪ್ಕಿತ್ತೋ ಏನೋ. ಎಲ್ಲಿಗೂ ಹಾಪ್ಕಿಲ್ಲ ಅವ್ರಿಗೆ, ಎಲ್ಲಿಗೂ ಹಾಪ್ಕಿಲ್ಲ ಇಲ್ಲ ಯಾಕಂಡ್ರು, ಇದು ಯಾಕೇನೋ ಗೊತ್ತಲ್ಲ. ನಮ್ಮ ಅಂದರೆ ಉಪಚಾರ ಮಾಡಬಾರ್ದಂತೇಳಿಯಲ್ಲ, ಬಂದವರನ್ನು ನೀವು ಹೋಯ್ನಿ ಅಂತೇಳಿ ಹೇಳೋಕೆ ಆಗ್ತಿಲ್ಲ ನಮಗೆ, ಅಥವಾ ನಾವು ಏನೋ ಕೆಲಸ ಇರುತ್ತಷ್ಟೇ ಬಿಟ್ಟರೆ ನೀವು ಹೋಗಿ ಅಂತೇಳಿ ಯಾರೂ ಒತ್ತಡ ಮಾಡಿ ಒತ್ತಾಯ ಮಾಡಿ ಯಾರಿಗೂ ನಾವು ಹೇಳೋದಿಲ್ಲ, ಹೇಳುವವರಲ್ಲ. ಯಾಕಂದರೆ ನಮ್ಮ ಭಾಷೆಯ ಆತ್ಮೀಯತೆ ಅಂಥದ್ದು, ಗಿರಿಯ ತುದಿಯಲ್ಲಿಂದ ಹರಿದು ಬಂದ ಪೊರೆದು ತೊರೆದ ಶರದಿಯಲ್ಲಿ ಉದಿಸಿ ಬಂದ ಜಲಗಳೆಡೆಯಲ್ಲಿ ಮಿಂದ ಮರದ ಕೊಂಬೆ ರೆಂಬೆಯಲ್ಲಿ ತೇರನೇರಿ ಹಾರಿ ಬಂದ ಉಲಿವ ಜಗದ ಬಿನದ ಭಾಷೆ ಯಾವುದು ಕೇಂದ್ರೆ ಕುಂದಾಪುರ ಕನ್ನಡ ಭಾಷೆ. ಅಷ್ಟು ಮೃದು ಅದು, ಅಷ್ಟು ಮೃದು, ಅಷ್ಟು ಸಾಂಸ್ಕೃತಿಕವಾದಂಥದ್ದು. ಹಾಗಾಗಿ ಮಾತಾಡೋದೆಲ್ಲ ಹಾಗೆ ಅಡ್ಡಿಲ್ಯಾ ಬತ್ರ್ಯಾ ಒಂತ್ರ್ಯಾ. ಕೆಲವು ಸರಿ ಆಯ್ತಾ ಟೈಮ್ ಆಯ್ತಾ, ನೀವಿಲ್ಲಂತ ನನ್ನ ಮ್ಯಾಳಿ ಒತ್ತತ್ರಿ ಎಲ್ಕಣಿ ಜನಸಾಲೆ ರೆಡಿ ಆಯ್ತಲ್ಲ, ಯಾಕಂದರೆ ಜನಸಾಲೆ ಕ್ಷಮೆ ಇರಲಿ ಮಾರ್ರೆ, ನಾವು ವರ್ಷಕ್ಕೊಂದು ಸರಿ ಬಪ್ಪದಿಲ್ಲ, ಮತ್ತೆ ಬತ್ತಲ್ಲ ಮತ್ತಲ್ಲ ಊರಿಗೆಲ್ಲ ಪೈಕೇರೆಲ್ಲ ಬಂದಲ್ಲ. ಈಗ ನನ್ನ ಅನುಭವ ಅಂತೇಳಿ ಅಲ್ಲ, ನಿಮ್ಮ ಅನುಭವ ಇದ್ದರೂ ಸಾಕು, ನಿಮಗೆಲ್ಲ ಬೆಂಗಳೂರಿಗಿದ್ದು ಅನುಭವ ಇತ್ತು. ಊರಿಗೆ ಜಕ್ಕಣಿಗೆ ಗೆಂಡದ ಹಬ್ಬಕ್ಕೆಲ್ಲ ಪೈಕೇರೆಲ್ಲ ಮನೆ ಬಪ್ಪದಿರತ್ತೆ. ನೀನು ಬೆಂಗಳೂರಿಗೆ ಬಂದಾಗ ಫೋನ್ ಮಾಡು, ಹಾಂ ಇಲ್ಲಿ ಬಂದು ಫೋನ್ ಮಾಡಿರ್ಕೊಳ್ಳಿ, ಎಲ್ಲಿದ್ದಿ ನಾನು ಜಾಲಳಲ್ಲಿದ್ದೆ. ಓ ನಂದು ಇಲ್ಲಪ್ಪ, ನಾ ಇಂಡಳ್ಳಿ ತುಂಬ ಲೇಟ್ ಆಗುತ್ತೆ, ನೀನು ಬೇಕಾದ್ರೆ ಊಬರ್ ತಗೋಬಾ. ಎಲ್ಲಿ ಹೊಲದ ಊಬರ್ ನಮಗೆ ಗೊತ್ತಿತ್ತಾ, ಅದೇನು ಹೆಮ್ಮಾಡಿ ತೊಲ್ಲೂರು ಕ್ರಾಸ ಹಾಂ ನಮಗೆ ಗೊತ್ತಿತ್ತಾ, ಹಾಂ ಗುರುಗುಂಟಿ ಪಾಳ್ಯ ಇಲ್ಲಂದರೆ ಮಲ್ಲೇಶ್ವರಂ, ನಾವು ಟಿ ವಿ ಹೆಂಗೆ ಕೇಂಡಿತ್ತು ಬಿಟ್ರೆ ಮತ್ತೆ ಎಲ್ಲಿ ಕೇಂಡಿತ್ತು ಅಲ್ಲೋ ಆ ಬದಿಂಗಿದ್ದರು. ಮತ್ತು ಪುನಃ ಊರಿಗೆ ಬಂದು ಕಂಡು ಹೇಳೋದು, ಏ ನೀ ಬಂದಾಗ ಫೋನ್ ಮಾಡಬಾರ್ದಿತ್ತೇನೋ, ಹಾಂ ಫೋನ ಜಿಕ್ಕಣಿಂಗೆ ಉಂಬತ್ತೀನಿ, ಹಾಂ ಹೆಲ್ಸಿನ ಹಣ್ಣು ಹಿಟ್ಟು ಕೋಳಿ ತಾಳು ಮಳೆಗಾಲದಂಗೆ ಬೇಗ ಹೋಗ್ಬತ್ತೀನಿ ಅಂತ ಮಾತಾಡೋದು ಬೇಕಲ್ಲ. ಕೋಳಿ ಚೆನ್ನಾಗಿದೆ ಅಲ್ಲ ಊರು ಕೋಳಿ, ಇದು ನೀನು ಬಂದಾಗ ಫೋನ್ ಮಾಡಬಾರ್ದಿತ್ತೇನೋ. ಎಲ್ಲಿಗಂದು ಫೋನ್ ಮಾಡೋರಿ, ಬಂದಾಗ ಫೋನ್ ಮಾಡಾಯ್ತಾ, ಇಲ್ಲಿ ಬಂದು ಫೋನ್ ಮಾಡ್ರೆ. ಓ ಅದಾ, ನೀನು ಕ್ಯಾಬ್ ಮಾಡ್ಕೊಂಬಾ, ಕ್ಯಾಬ್ ಮಾಡ್ಕೊ ಮನೆಗೆ ಹೋಗ್ಕತ್ತಿಲ್ಲ ನಮಗೆ. ಆದರೆ ಈ ಭಾಷೆ ಅನ್ನೋದು ಏನಿತ್ಕೊಂಡ್ರೆ, ಹೋಯ್ ಎಲ್ಲಿದ್ರಿ ಎಷ್ಟೊತ್ತಿಗೆ ಬತ್ತರಿ, ಬನ್ನಿ ಇಲ್ಲಿ ಬನ್ನಿ ನಮ್ಮ ರೂಮಿಗೆ ಬನ್ನಿ, ಅಲ್ಲಿರಿ ಇಲ್ಲಿರಿ. ಮತ್ತು ನೀವು ಇಂಥ ದಿವಸ ಬಂದವ್ರು ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದು ತಿಂಗಳಿಂದ ನನಗೊಬ್ಬನಿಗೆಲ್ಲ ಬಹುಶಃ ಎಲ್ಲ ಕಲಾವಿದರಿಗೂ ಹೇಳುವಂಥ ಆತ್ಮೀಯತೆ ಈ ಕುಂದಾಪುರ ಕನ್ನಡ ಅಥವಾ ಈ ಪ್ರತಿಷ್ಠಾನಕ್ಕಿತ್ತು, ಅದು ಬಹಳ ಖುಷಿ ನಮಗೆ. ಅದಕ್ಕೆ